ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ಇವತ್ತಿನ ರೆಸಿಪಿ ಹುರಿಗಡಲೆ ತಂಬಿಟ್ಟು ನಾಗರ ಪಂಚಮಿ ಪ್ರಯುಕ್ತ. ನನ್ನ ಚಾನಲ್ಗೆ ಫ್ರೆಂಡ್ಸ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಯಾವತ್ತೂ ಮರಿಬೇಡಿ. ಆವಾಗ ನಾನು ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತದೆ, ನೀವೇ ಮೊದಲು ನೋಡ್ಬೋದು. ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ, ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ 2 ಕಪ್ಪು ಹುರಿಗಡಲೆ ಬೀಜ, 1.5 ಕಪ್ಪು ಕಟ್ ಮಾಡಿದ್ದಂಥ ಜಾಗರಿ ಅಂದರೆ ಬೆಲ್ಲ, ಈ ಕಪ್ನಲ್ಲಿ ನಾನೆಲ್ಲ ಮೆಜರ್ಮೆಂಟ್ ಹಾಕಿದ್ದೀನಿ. ಈಗ ನೋಡಿ, ಅದಕ್ಕೆ ಬೇಕಾಗಿರೋದು ಕಡಲೆಬೀಜ, ಹಾಗೆ ಸ್ವಲ್ಪ ಗಸಗಸೆ, ತುರಿದಿದ್ದು ಕೊಬ್ಬರಿ, ಏಲಕ್ಕಿ ಪುಡಿ, ಹಾಗೆ ಎಳ್ಳು. ಯಾವುದೇ ತೊಗೋಬೋದು, ಕಪ್ ಎಳ್ಳು ಬೇಕಾದ್ರೂ ತೊಗೋಬೋದು. ಈಗ 1/2 ಕಪ್ಪು ಕಡಲೆಬೀಜನ ಪ್ಯಾನಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಅದು ಹೇಗೆ ಹುರಿಬೇಕು ಅಂತಂದರೆ, ಅದರದ್ದು ಸಿಪ್ಪೆ ಹೋಗಬೇಕು, ಪರಿಮಳಯುಕ್ತ ಆಗಬೇಕು, ಮತ್ತು ಚೆನ್ನಾಗಿ ಹುರಿದು ಕ್ರಿಸ್ಪಿಯಾಗಿ ಬರಬೇಕು. ಈಗ ನೋಡಿ, ಕರೆಕ್ಟಾಗಿ ಸಿಪ್ಪೆ ಹೋಗ್ತಾ ಇದೆ, ತೋರಿಸ್ತಾ ಇದ್ದೀನಿ. ಈಗ ಅದೇ ಅದನ್ನು ಒಂದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಹಾಗೆ ಅದಕ್ಕೆ 1/2 ಕಪ್ ಆಗುವಷ್ಟು ಬಿಳಿಯೆಳ್ಳು ಹಾಕ್ಕೊಳ್ಳಿ ಅದೇ ಪ್ಯಾನ್ಗೆ, ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ. ಆವಾಗ ಚಟಪಟ ಆಗೋ ತನಕ ಮಾಡಿ, ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಚಟಪಟ ಆದರೆ ಮಾತ್ರ ಅದು ಪರಿಮಳಯುಕ್ತ ಆಗೋದು. ನೋಡಿ, ಕಾಣುತ್ತೆ ನೋಡಿ, ಈಗ ಚಟಪಟ ಆಗ್ತಾ ಇದೆ, ಕರೆಕ್ಟಾಗಾಯಿತು. ಈಗ ಹುರಿದು ಆಯಿತು, ಚಟಪಟನೂ ಆಯಿತು. ಈಗ ಅದನ್ನು ಕೂಡ ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಗಸಗಸೆ ಹಾಕ್ಕೊಳ್ಳಿ 2 ಟೇಬಲ್ಸ್ಪೂನ್ ಅಷ್ಟು. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಪರಿಮಳ ಬರುತ್ತೆ, ಅಷ್ಟೊತ್ತಂಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಪರಿಮಳಯುಕ್ತ ಆಯಿತು, ಹುರಿದಾಯಿತು, ತೋರಿಸ್ತಾ ಇದ್ದೀನಿ ಹುರಿದಿರೋದು. ಈಗ 2 ಕಪ್ಪು ಹುರುಗಡಲೆ ಬೀಜನ ಮಿಕ್ಸಿ ಬೌಲ್ಗೆ, ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ಸ್ಪೂನು ಹುರಿದಿದ್ದು ಕಡಲೆಬೀಜ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನು ನಾವು ಹುರಿದಂತಹ ಗಸಗಸೆ ಹಾಕ್ಕೊಳ್ಳಿ. ಇದು 3 ಹಾಕಿಬಿಟ್ಟು ಮಿಕ್ಸಿನಲ್ಲಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿದ್ದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನೋಡಿ, ನಾವು ಹುರಿದಂಥ ಬಿಳಿಯೆಳ್ಳು ಇದೆಯಲ್ಲ, ಅದೆಲ್ಲ ಹಾಕ್ಕೊಳ್ಳಿ. ಹಾಗೆ ಕೊಬ್ಬರಿ ಇದೆಯಲ್ಲ, ನಾನು ಕೊಬ್ಬರಿನೇ ಹಾಕಿದ್ದೀನಿ, ಆದರೆ ಅದರದ್ದು ಕಪ್ಪು ಭಾಗ ತೆಗೆದಿದ್ದೀನಿ ಹಿಂದಿಂದು, ಅದನ್ನು ತುರಿದು ಹಾಕಿದ್ದೀನಿ. ಹಾಗೆ 1 ಟೀಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಇವಾಗ ಒಂದು ಸ್ಪೂನಿಂದ ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಬೆಲ್ಲ ಹಾಕೋಕ್ಕಿಂತ ಮುಂಚೆ ಇರುವಂತಹ ಲಡ್ಡು ಮಿಕ್ಸ್. ಈಗ 1.5 ಕಪ್ಪು ಬೆಲ್ಲ, ತುರಿದಿದ್ದ ಬೆಲ್ಲನ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/2 ಕಪ್ ನೀರು ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ನೋಡಿ, ಬೆಲ್ಲ ಕರಗೋ ತನಕ ಕೈ ಆಡಿಸಿ. ಬೆಲ್ಲ ಈಗ ನೋಡಿ ಕರಗ್ತಾ ಇದೆ, ಕರಗ್ತಲ್ವಾ. ಈಗ ಇದಕ್ಕೆ ಪಾಕದ್ದೆಲ್ಲ ಏನೂ ಅಗತ್ಯ ಇಲ್ಲ. ಈಗ ಅದು ಚೆನ್ನಾಗಿ ನೊರೆ ಬರಬೇಕು ಮತ್ತು ಕುದಿಬೇಕು, ಹಸಿ ವಾಸನೆ ಹೋಗಬೇಕು. ನೋಡಿ, ಈಗ ಕುದಿತಾ ಇದೆ, 2-3 ನಿಮಿಷ ಹೀಗೆ ಕುದಿಸ್ಕೊಂಡು ಆಮೇಲೆ ಅದನ್ನು ಒಂದು ಜರಡಿಯಲ್ಲಿ ಹಾಕ್ಕೊಂಡು ಜರಡಿ ಮಾಡಬೇಕಾಗುತ್ತೆ, ಯಾಕಂದರೆ ಏನಾದರೂ ಕೊಳೆಗಿಳೆ ಇರುತ್ತಲ್ವಾ, ಅದಕ್ಕೋಸ್ಕರ. ಈಗ ಲಡ್ಡು ಮಿಕ್ಸ್ ಇದೆಯಲ್ಲ ಇದರಲ್ಲಿ ಮಿಕ್ಸಿಂಗ್ ಬೌಲ್ನಲ್ಲಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತಲ್ವಾ. ಅದರಿಂದ ಸ್ವಲ್ಪ 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 ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಷ್ಟು ಬೇಕು ಅಂತಂದ್ಬಿಟ್ಟು ನಾವು ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಎಲ್ಲ ಬೆಲ್ಲನೂ, ಬೆಲ್ಲದ ಸಿರಪ್ ಇರುತ್ತಲ್ಲ, ಅದು ಕರಗಿರೋದು ಒಂದೇ ಸತಿ ಹಾಕ್ಕೋಬೇಡಿ, ಮೋಸ್ಟ್ಲಿ ಅದೆಲ್ಲನೂ ಬೇಕು. ಕೆಲವು ಸತಿ ಏನಾಗುತ್ತೆ ಅಂತಂದರೆ ಬೆಲ್ಲ ಅಷ್ಟು ತಗೊಳ್ಳೋದಿಲ್ಲ, ಕೆಲವು ಸತಿ ಮಿಕ್ಸು ಬೆಲ್ಲನೆಲ್ಲ ತೊಗೊಂಡ್ಬಿಡುತ್ತೆ. ಇವಾಗ ಇದರಲ್ಲಿ ಮೋಸ್ಟ್ಲಿ ಎಲ್ಲನೂ ನಾನು ಹಾಕಬೇಕಾಗತ್ತೆ. ಈಗ ನೋಡ್ತಾ ಇರಿ, ಈ ಬೆಲ್ಲ ಇವಾಗ ಅದನ್ನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾವು ಹುರಿದಿಟ್ಟಿದ್ದು ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು 20-22 ಲಾಡು ಆಗುತ್ತೆ. ಈಗ ಲಡ್ಡು ಮಿಕ್ಸ್ನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು ಎಷ್ಟು ದೊಡ್ಡದು ಲಡ್ಡು ಮಾಡಬೇಕು ಅಂತ ತಿಳ್ಕೊಂಡಿದ್ದೀರೋ ನೀವು, ಅಷ್ಟು ಲಡ್ಡು ಮಿಕ್ಸ್ನ ತೊಗೊಂಡು ಕೈಯಿಂದ ಒತ್ತಿ ಒತ್ತಿ ಚೆನ್ನಾಗಿ ಕಟ್ಟಿ. ಯಾಕಂದರೆ ಇದಕ್ಕೆ ತುಪ್ಪ ಗಿಪ್ಪ ಏನೂ ಹಾಕೋದಿಲ್ಲ. ಕಡಲೆ ಬೀಜದಲ್ಲಿರೋ ಎಣ್ಣೆ ಅಂಶ, ಎಳ್ಳರಿರೋ ಎಳ್ಳೆ ನೀರಿನ ಎಣ್ಣೆ ಅಂಶ, ಮತ್ತು ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿಲಿರೋ ನೀರಿನ ಎಣ್ಣೆ ಅಂಶದಿಂದ ಲಡ್ಡು ಆಗಬೇಕು. ನೋಡಿ, ಇವಾಗ ಲಡ್ಡು ಆಯಿತು, ಪ್ಲೇಟ್ನಲ್ಲಿ ಇಡ್ತಾ ಇದ್ದೀನಿ. ಈಗ ಎಲ್ಲ ಲಡ್ಡು ನೀವೇನು ಮಾಡಬೇಕು ಅಂತಂದರೆ, ಒಂಚೂರು ಇದು ಇವಾಗ ಲಾಸ್ಟ್ ಲಡ್ಡು ಮಾಡ್ತಾ ಇದ್ದೀನಿ, ನೀವು ಲಡ್ಡುನ ಕಟ್ಟಿ ಆದಮೇಲೆ ಒಂಚೂರು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ನಿಮ್ಮದು 2 ಅಂಗೈ ಮಧ್ಯೆ ಓಡಿಸ್ಬೇಕು, ಚೆನ್ನಾಗಿ ಅಂಗೈ ಮಧ್ಯೆ ಓಡಿಸ್ಬೇಕು. ಈಗ ನೋಡಿ, ಲಾಸ್ಟ್ ಲಡ್ಡು ಕಟ್ಟೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ. ಅದನ್ನು ಒಂಚೂರು ತುಪ್ಪ ಹಚ್ಕೊಂಡು ಎಲ್ಲ ಲಡ್ಡು ಹಾಗೆ
ಅಂಗೈ ಮಧ್ಯೆ ಓಡಿಸಿದ್ರೆ ಚೆನ್ನಾಗಿ ಶೇಪು ಬರುತ್ತೆ. ಅದೆಲ್ಲ ಮಾಡಿಟ್ಟಿದ್ದೀನಿ ನಾನು, ಇದು ನಿಮಗೆ ತೋರಿಸೋಕ್ಕೋಸ್ಕರ ಲಾಸ್ಟಲ್ಲಿ ಇಡ್ತಾ ಇದ್ದೀನಿ ಮಾಡಿಬಿಟ್ಟು. ಈಗ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತನ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಸಾಧಾರಣ ಒಂದು ವಾರದ ತನಕ, ಒಂದು ವಾರದಿಂದ 10 ದಿವಸದ ತನಕ ಶೆಲ್ಫ್ ಲೈಫ್ ಇದಕ್ಕೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ.